ಬಿಎಂಟಿಸಿ ಹೇಳಿದ್ರಿ, ಕೆಎಸ್ಆರ್ಟಿಸಿ ಬಸ್ ಹೇಳಿಬಿಟ್ರಿ ಸರ್, ನಮ್ಮ ಕತೆ ಏನು ಅಂತ ಓಲಾ ಊಬರ್ನವರು, ಟ್ಯಾಕ್ಸಿ ಕ್ಯಾಬ್ನವರು ಇವರೆಲ್ಲರೂ ಕೂಡ ಕೇಳ್ತಾರೋ, ನಮಗೂ ಕೂಡ ಹೊಟ್ಟೆ ಪಾಡು, ನಮ್ದು ಕೂಡ ಓಡಾಡಕ್ಕೆ ಅವಕಾಶ ಕೊಡ್ತಾರಾ ಇಲ್ವಾ ಅಂತ. ಸೊ ಹಾಗಿದ್ದಾಗ ಬೆಂಗಳೂರಿನಲ್ಲಿ ಕ್ಯಾಬು ಟ್ಯಾಕ್ಸಿ ಸಂಚಾರ ಏನಾದರೂ ಆರಂಭ ಆಗುತ್ತಾ? ಮೇ 17ರ ನಂತರ ಓಲಾ ಊಬರ್ ಟ್ಯಾಕ್ಸಿಗೆ ಏನಾದರೂ ರಿಲೀಫ್ ಸಿಗುತ್ತಾ? ಸೊ ಕ್ಯಾಬ್ ಟ್ಯಾಕ್ಸಿಗಳ ಸಂಚಾರ ಶುರುವಾದರೆ ರೂಲ್ಸ್ಗಳನ್ನು ಏನಾದರೂ ಇಡ್ತಾರಾ? ಇಡೋದಾದರೆ ಯಾವ ರೂಲ್ಸ್ಗಳಿರುತ್ತೆ? ಸೊ ಇಂತಹ ಪ್ರಶ್ನೆಗಳು ನಿಮ್ಮಲ್ಲಿ ಇರುತ್ತೆ. ಆ ಪ್ರಶ್ನೆಗಳಿಗೆ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥ ಮಾಹಿತಿ ಏನಿದೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಓಕೆ, ಹಾಗಿದ್ದಾಗ ಈ ಟ್ಯಾಕ್ಸಿ ಓಲಾ ಮತ್ತು ಊಬರ್ ಕಥೆ ಏನು ಅಂತ ಒಂದೊಂದೇ ವಿಚಾರಗಳನ್ನು ನೋಡ್ತಾ ಹೋಗ್ಬಿಡೋಣ. ಮೇ 17ರ ನಂತರ ಏನಾಗುತ್ತೆ, ಇವರಿಗೆಲ್ಲ ರಿಲೀಫ್ ಸಿಗುತ್ತಾ? ತುಂಬ ಜನ ನಿರೀಕ್ಷೆಯನ್ನು ಮಾಡ್ತಾ ಇರೋದು ಮೇ 17ರ ನಂತರ ನಮ್ಮೊಂದಿಷ್ಟು ಓಡಿಸೋಕ್ಕೆ ಅವಕಾಶ ಮಾಡಿಕೊಡಿ ಸರ್, ನಾವು ಅದನ್ನೇ ನಂಬ್ಕೊಂಡಿರೋರು, ನಾವೆಲ್ಲ ಚಾಲಕರು ಅಂತ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಜನನೂ ಕೂಡ ನಾವು ಓಲಾನೇ ಡಿಪೆಂಡ್ ಆಗಿದ್ದೀವಿ ಓಡಾಡೋಕ್ಕೆ, ಸೊ ಹಾಗಾಗಿ ನಮಗೆ ಸಿಗುತ್ತಾ? ಊಬರನ್ನೇ ಡಿಪೆಂಡ್ ಆಗಿದ್ವಿ ನಾವು, ಟ್ಯಾಕ್ಸಿಯನ್ನೇ ಡಿಪೆಂಡ್ ಆಗಿದ್ವಿ, ನಮಗೆ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ. ಸೊ ಭಾಗಶಃ ಸಂಚಾರವನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ಸಾಧ್ಯತೆ ಇದೆ, ಬಟ್ ಒಂದಿಷ್ಟು ರೂಲ್ಸನ್ನು ಅದಕ್ಕೆ ಇಟ್ಟೇ ಇಡ್ತಾರೆ. ಸೊ ಆ ರೂಲ್ಸ್ಗಳನ್ನು ಫಾಲೋ ಮಾಡಿಕೊಂಡು ನೀವು ಓಲಾ ಊಬರ್ ಟ್ಯಾಕ್ಸಿಗಳನ್ನು ಓಡಾಡಿಸ್ಕೊಳ್ಬಹುದು, ಭಾಗಶಃ ಸಂಚಾರ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳು ಈಗ ಸಿಗ್ತಾ ಇದೆ. ಸೊ ಒಂದು ಕಡೆಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟರೂ ಕೂಡ ಸಂಚಾರಕ್ಕೆ ಒತ್ತನ್ನು ಕೊಡ್ಬೋದು, ಭಾಗಶಃ ಸಂಚಾರಕ್ಕೆ ಒತ್ತನ್ನು ಕೊಡ್ಬೋದು, ಸಂಪೂರ್ಣವಾಗಿ ಸಂಚಾರಕ್ಕೆ ಅವಕಾಶವನ್ನು ಮಾಡದೇ ಇರಬಹುದು. ಸೊ ಸರ್ಕಾರದ ಮುಂದೆ ಹೊಸ ಡಿಮ್ಯಾಂಡ್ ಅನ್ನು ಈಗ ಓಲಾ ಊಬರ್ ಮಾಲೀಕರು ಇಟ್ಟಿದ್ದಾರೆ. ಸೊ ಆ ಡಿಮ್ಯಾಂಡಿಗೆ ತಕ್ಕಂಗೆ ಈಗ ಸರ್ಕಾರ ಏನು ಮಾಡುತ್ತೆ, ಸೊ ಆ ಡಿಮ್ಯಾಂಡಿಗೆ ಮಣಿಯುತ್ತಾ ಅವಕಾಶವನ್ನು ಮಾಡಿಕೊಡ್ತಾರಾ? ಪ್ರಯಾಣಿಕರ ಮತ್ತು ಚಾಲಕರ ಸುರಕ್ಷತೆಗೆ ಹೊಸ ನಿಯಮವನ್ನು ತನ್ನಿ ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅವರಿಟ್ಟಿರುವಂಥ ಡಿಮ್ಯಾಂಡ್ ಇದು, ಪ್ರಯಾಣಿಕರಿಗೆ ಮತ್ತು ಚಾಲಕರಿಗೆ ಒಂದಿಷ್ಟು ಸುರಕ್ಷತೆ ವಿಚಾರದಲ್ಲೂ ಕೂಡ ಇದನ್ನು ತರಬೇಕಾಗಿದೆ. ಸೊ ಹಾಗಾಗಿ ತಜ್ಞರಿಂದ ವೈಜ್ಞಾನಿಕವಾಗಿ ಸುರಕ್ಷತಾ ಮಾರ್ಗಕ್ಕಾಗಿ ಈಗ ಸಲಹೆಯನ್ನು ಕೂಡ ಪಡ್ಕೊಳ್ಳಾಗ್ತಾ ಇದೆ. ಏನು ತರ್ತಾರೆ, ಯಾವ ರೀತಿಯಾಗಿರುತ್ತೆ, ಒಂದು ಗಾಡಿಯಲ್ಲಿ ಕೂತ್ಕೊಳ್ಬೇಕಾದ್ರೆ ಒಂದು ಸ್ಯಾನಿಟೈಸರ್ ಹಚ್ಕೊಂಡು ಕೂತ್ಕೊಳ್ಬೇಕು, ಇಲ್ಲ ಸ್ಪ್ರೇ ಮಾಡ್ಕೊಳ್ಬೇಕು, ಸಿಗುತ್ತೆ ಚಿಕ್ಕ ಚಿಕ್ಕದಾಗಿ ಸ್ಪ್ರೇಯರ್ಗಳು ಸಿಗುತ್ತೆ, ಅದನ್ನೇನಾದರೂ ಬಳಸ್ಕೊಳ್ಳೋಕೆ ಸಾಧ್ಯನಾ ಗೊತ್ತಿಲ್ಲ. ಫ್ರಂಟ್ ಸೀಟ್ಗೆ ಫೈಬರ್ ಅಳವಡಿಕೆಗೆ ಸೂಚನೆಯನ್ನು ಮಾಡ್ತಾ ಇದ್ದಾರೆ. ಹಿಂದೆ ಈಗ ಡ್ರೈವರ್ ಸೀಟು ಮತ್ತು ಬ್ಯಾಕ್ ಸೀಟ್ ನಡುವೆ ಇರುವಂತಹ ಗ್ಯಾಪ್ ಏನಿದೆ ಅಲ್ಲಿ ಹಿಂದೆ ಸಂಪೂರ್ಣವಾಗಿ ಪ್ರಯಾಣಿಕರು ಬಂದು ಕೂತ್ಕೊಂಡು ಹೋಗ್ಬಿಡ್ಬೋದು, ಡ್ರೈವರಿಗೆ ಅವರಿಗೆ ಕಾಂಟ್ಯಾಕ್ಟ್ ಆಗದೇ ಇರಲೇ ರೀತಿ ಇರಬೇಕು ಅನ್ನೋದನ್ನು ಬೇಡಿಕೆ ಇಡ್ತಾರೆ. ಕ್ಯಾಶ್ ಇಲ್ಲದೆ ಕೇವಲ ಡಿಜಿಟಲ್ ಪೇಮೆಂಟ್ಗೆ ಮಾತ್ರ ಆದೇಶವನ್ನು ಮಾಡುವಂತಹ ಸಾಧ್ಯತೆ ಇದೆ. ಇದಾವೆ ಡಿಜಿಟಲ್ ಆಗಿ, ನಿಮಗೆ ಫೋನ್ ಪೇ ಇದೆ, ಗೂಗಲ್ ಪೇ ಇದೆ, ಸೊ ಇವೆಲ್ಲವೂ ಕೂಡ Paytm ಇದೆ, ಇವನ್ನೆಲ್ಲವೂ ಕೂಡ ಮಾಡ್ಬೋದು ನೀವು. ಸೊ ಆ ಮೂಲಕವಾಗಿ ಈಗಾಗಲೇ ಓಲಾ ಊಬರ್ ನಡಿ 1.5 ಲಕ್ಷ ಆಟೋ ನೋಂದಣಿಯಾಗಿದೆ, ಹಾಗಾಗಿ ಅವರು ಕೂಡ ಕೇಳಿಕೊಳ್ತಾ ಇದ್ದಾರೆ. ಇವೆಲ್ಲ ರೂಲ್ಸ್ಗಳ ಮೂಲಕವಾಗಿ ತರಬಹುದು, ಬಟ್ ಅದನ್ನು RTO ನಲ್ಲಿ ಅವಕಾಶ ಸಿಗುತ್ತಾ ಇಲ್ವಾ ಅಂತ ನೋಡಬೇಕು. ನನ್ನ ಸಹೋದ್ಯೋಗಿ ಪವಿತ್ರನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪವಿತ್ರ, ಈಗ ಕೆಲವೊಂದಿಷ್ಟು ರೂಲ್ಸ್ಗಳನ್ನೇನೋ ತರ್ತಾರೆ, ಬಟ್ RTO ದಲ್ಲಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡೋದು ಕಷ್ಟ ಅಂತ ಕಾಣಿಸುತ್ತೆ ಅಲ್ವಾ ಅರುಣ್? ಈಗ ಅದನ್ನೇ ಸರ್ಕಾರಕ್ಕೆ ಇವ್ರು ಕೇಳ್ತಾ ಇರುವಂತದ್ದು, ಒಂದು ರೂಲ್ಸ್ ಅನ್ನ ಫ್ರೇಮ್ ಆಗಿ ತಗೊಂಡು ಬಂದ್ಬಿಡಿ ಅಂತ. ಈಗ ಆ ಫೈಬರ್ ಅಳವಡಿಕೆ ಏನಿದೆ, ಸೊ ಅದನ್ನ ಅಳವಡಿಕೆ ಮಾಡಿದ್ರೆ ಅದು ವೈಜ್ಞಾನಿಕವಾಗಿ ಅದರಿಂದ ತಡೆಗಟ್ಟುವುದಕ್ಕೆ ಸಾಧ್ಯನಾ ಏನು ಅಂತ ತಜ್ಞರ ಜೊತೆಗೆ ಚರ್ಚೆ ಮಾಡಿ ನಮ್ಗೊಂದು ಸಲಹೆಯನ್ನ ಕೊಡಿ ಅಂತ ಓಲಾ ಊಬರ್ ಅವರು ಹೇಳ್ತಾ ಇರುವಂತದ್ದು. ಅಂದ್ರೆ ಕಂಪ್ಲೀಟ್ ಆಗಿ ಅದರಿಂದ ಅವಾಯ್ಡ್ ಆಗಬಹುದು ಅಂತ ಆದ್ರೆ ಮಾತ್ರ ನಾವು ಅದನ್ನ ಅಳವಡಿಸಿ ಚಾಲನೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ರೂಲ್ಸ್ ಅಂದ್ರೆ ಈಗ ಓಲಾ ಊಬರ್ ನಲ್ಲಿ ಫ್ರಂಟ್ ಸೀಟ್ ಅನ್ನ ಸಂಪೂರ್ಣವಾಗಿ ಖಾಲಿ ಬಿಡಬೇಕಾಗುತ್ತೆ, ಕೇವಲ ಹಿಂಬದಿಯಲ್ಲಿ ಮಾತ್ರ ಪ್ರಯಾಣಿಕರು ಕುಳಿತುಕೊಳ್ಬಹುದು. ಜೊತೆಗೆ ಡಿಜಿಟಲ್ ಪೇಮೆಂಟ್, ಇಲ್ಲಿವರೆಗೆ ಕ್ಯಾಶ್ ಕೂಡ ಇತ್ತು, ಡಿಜಿಟಲ್ ಪೇಮೆಂಟ್ ಜೊತೆಗೆ ಕ್ಯಾಶ್ ಕೂಡ ಕೊಡ್ತಾ ಇದ್ರು. ಆದ್ರೆ ಸಂಪೂರ್ಣವಾಗಿ ಕ್ಯಾಶ್ ಅನ್ನ ನಿಷೇಧ ಮಾಡಿದ್ರೇನೆ ಒಳ್ಳೆಯದು ಅನ್ನುವಂತಹ ಲೆಕ್ಕಾಚಾರ ಓಲಾ ಊಬರ್. ಈಗ ತೀರಾ ರಿಸ್ಕ್ ಅನ್ನುವಂಥದ್ದು ಓಲಾ ಊಬರ್ ಅವರು, ಯಾಕಂದ್ರೆ ಏರ್ಪೋರ್ಟ್ ನಿಂದ ಅವರು ಬೇರೆ ಬೇರೆ ಕಡೆ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಒಂದಿಷ್ಟು ಗೊಂದಲದಲ್ಲಿ ಅವರಿದ್ದಾರೆ. ಹಾಗಾಗಿ ಇವರು ಸರ್ಕಾರಕ್ಕೆ ಮೊರೆ ಹೋಗ್ತಾ ಇದಾರೆ, RTO ಮುಖಾಂತರ ನಮ್ಗೊಂದು ಕಾಯ್ದೆಯನ್ನ ತನ್ನಿ ಅನ್ನುವಂತಹ ಮೊರೆಯನ್ನ ಹೋಗ್ತಾ ಇದಾರೆ ಅರುಣ್. ಓಕೆ ಪವಿತ್ರ, ಬಟ್ ಅದನ್ನು ಮಾಡ್ಕೊಳ್ಳೋದಾದರೆ ದುಡ್ಡು ಯಾರು ಕೊಡ್ತಾರನ್ನೋ ಕೂಡ ಪ್ರಶ್ನೆ ಬರುತ್ತೆ. ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.